ನಮಸ್ತೆ ಸ್ನೇಹಿತರೆ, ಎಲ್ಲೆಲ್ಲೂ ಶ್ರೀರಾಮನ ಜಪ, ಸ್ವರ್ಗದಂತೆ ಕಂಗೊಳಿಸುತ್ತಿರುವ ರಾಮ ಜನ್ಮಭೂಮಿ ಅಯೋಧ್ಯೆ, ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಬಿಂಬಿಸುತ್ತಿರುವ ಶ್ರೀರಾಮನ ಚಿತ್ರಗಳು, ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿರುವ ಅಯೋಧ್ಯಾ ನಗರಿ, ಇನ್ನು ಚರಿತ್ರೆ ಸೃಷ್ಟಿಸುವ ಕ್ಷಣಕ್ಕಾಗಿ ಇಡೀ ವಿಶ್ವಕ್ಕೆ ವಿಶ್ವವೇ ಕಾದುಕುಳಿತಿದೆ. ಎಲ್ಲರ ಕಣ್ಣು ಈಗ ಪೌರಾಣಿಕ ನಗರ ಅಯೋಧ್ಯೆದತ್ತ ಹೊರಳಿದೆ. ಅಷ್ಟಕ್ಕೂ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಇತಿಹಾಸ ಹಾಗೂ ಹೋರಾಟದ ಹಾದಿ ಹೇಗಿತ್ತು? ಹಾಗಾದ್ರೆ ಈ ವಿಡಿಯೋನ ಸಂಪೂರ್ಣ ನೋಡಿ. ನಿಮಗೆ ಇಷ್ಟವಾದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಆದ ವಿನೋಟ್ ವೃತ್ತನ್ನ ಸಬ್ಸ್ಕ್ರೈಬ್ ಮಾಡಿ. ಸಾವಿರದ 525ನೇ ಇಸವಿ, ಮೊಘಲ್ ದೊರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಉತ್ತರ ಭಾರತವನ್ನ ತನ್ನ ಅಧೀನಕ್ಕೆ ಪಡೆದುಕೊಂಡಿದ್ದ. ಬಾಬರ್ನ ಜನರಲ್ ಮೀರ್ ಬಾಕಿ 1528ರಲ್ಲಿ ಅಯೋಧ್ಯೆಗೆ ಆಗಮಿಸಿ ಅಲ್ಲಿದ್ದ ರಾಮದೇಗುಲವನ್ನು ನಾಶಪಡಿಸಿದ್ದ ಎಂದು ಬ್ರಿಟಿಷ್ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಈ ಕಾರಣದಿಂದಲೇ ಅಯೋಧ್ಯೆಯ ರಾಮ ಜನ್ಮಭೂಮಿ ವಿವಾದ ಹುಟ್ಟಿಕೊಂಡಿತ್ತು. 1949ನೇ ಇಸವಿ, ವಿವಾದಿತ ಕಟ್ಟಡದ ಒಳಗೆ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ. 1950ನೇ ಇಸವಿ, ರಾಮ ಜನ್ಮಸ್ಥಾನದಲ್ಲಿ ಪೂಜೆ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಗೋಪಾಲ್ ಸಿಂಗ್ ವಿಶಾರದ ಮತ್ತು ಮಹಂತ ಪರಮಹಂಸ ರಾಮಚಂದ್ರದಾಸ್ ಅವರಿಂದ ಫೈಜಾಬಾದ್ ಕೋರ್ಟ್ಗೆ ಅರ್ಜಿ. 1959ನೇ ಇಸವಿ, ನಿರ್ಮೋಹಿ ಅಖಾಡ ಮೂರನೇ ಪಾರ್ಟಿಯಾಗಿ ಅರ್ಜಿ ದಾಖಲಿಸಿ ವಿವಾದಿತ ಪ್ರದೇಶವನ್ನು ತಮ್ಮ ವಶಕ್ಕೆ ನೀಡಬೇಕು ಮತ್ತು ರಾಮ ಜನ್ಮಭೂಮಿಯ ಪೋಷಕರೆಂದು ಗುರುತಿಸಬೇಕು ಎಂದು ಕೇಳಿಕೊಂಡಿತು. 1984ನೇ ಇಸವಿ, ರಾಮ ಜನ್ಮಭೂಮಿಯ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಹಿಂದೂ ಸಂಘಟನೆಗಳು ಸಮಿತಿಯನ್ನು ರಚಿಸಿಕೊಂಡವು. ಆಗ ದೇಗುಲ ನಿರ್ಮಾಣ ಚಳುವಳಿ ಆರಂಭವಾಯಿತು. ಈ ಚಳುವಳಿಯ ನಾಯಕತ್ವವನ್ನು ಬಿಜೆಪಿಯ ನಾಯಕ ಎಲ್ ಕೆ ಅಡ್ವಾಣಿ ವಹಿಸಿದ್ದರು. 1989ನೇ ಇಸವಿ, ವಿವಾದಿತ ಕಟ್ಟಡದ ಪಕ್ಕದಲ್ಲೇ ರಾಮ ಮಂದಿರ ನಿರ್ಮಾಣಕ್ಕೆ ವಿಎಚ್ಪಿ ಶಂಕುಸ್ಥಾಪನೆ. 1992ನೇ ಇಸವಿ, ಡಿಸೆಂಬರ್ 6ರಂದು ಕರಸೇವಕರು ವಿವಾದಿತ ಕಟ್ಟಡವನ್ನು ನೆಲಸಮಗೊಳಿಸಿದರು. 2002ನೇ ಇಸವಿ, ಹೈಕೋರ್ಟ್ ಭಾರತೀಯ ಪುರಾತತ್ವ ಇಲಾಖೆಗೆ ಆದೇಶ ನೀಡಿ ವಿವಾದಿತ ಸ್ಥಳದಲ್ಲಿ ಮಂದಿರ ಇತ್ತೆ ಎಂಬ ಅಧ್ಯಯನಕ್ಕೆ ಸೂಚನೆ. ಹೈಕೋರ್ಟ್ನಿಂದ ವಿಚಾರಣೆ ಆರಂಭ. 2003ನೇ ಇಸವಿ, ವಿವಾದಿತ ಸ್ಥಳದಲ್ಲಿ ಮಂದಿರ ಇರುವ ಬಗ್ಗೆ ಕುರುಹುಗಳು ದೊರೆತಿರುವುದಾಗಿ ಅಲ್ಲಿ ಉತ್ಖನನ ನಡೆಸಿದ ಪುರಾತತ್ವ ಇಲಾಖೆ ಕೋರ್ಟ್ಗೆ ವರದಿ ನೀಡಿತ್ತು. 2009ನೇ ಇಸವಿ, ವಿವಾದಿತ ಕಟ್ಟಡದ ಧ್ವಂಸಕ್ಕೆ ಸಂಬಂಧಿಸಿದಂತೆ ಲಿಬ್ರಹನ್ ಆಯೋಗ ತನ್ನ ವರದಿಯನ್ನು ಸಂಸತ್ತಿಗೆ ಸಲ್ಲಿಸಿತ್ತು. ಈ ವರದಿಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರ ವಿರುದ್ಧ ಆರೋಪವಿತ್ತು. 2010ನೇ ಇಸವಿ, ಅಲಹಾಬಾದ್ ಹೈಕೋರ್ಟ್ನ ಐತಿಹಾಸಿಕ ತೀರ್ಪಿನಲ್ಲಿ ವಿವಾದಿತ ಪ್ರದೇಶವನ್ನು ಮೂರು ಭಾಗಗಳಾಗಿ ವಿಭಜಿಸಿತ್ತು. 2011ನೇ ಇಸವಿ, ಹೈಕೋರ್ಟ್ ನೀಡಿದ್ದ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ. 2015ನೇ ಇಸವಿ, ರಾಮ ಮಂದಿರ ನಿರ್ಮಾಣಕ್ಕೆ ದೇಶಾದ್ಯಂತ ಶಿಲೆ ಸಂಗ್ರಹ ಮಾಡುವ ಬಗ್ಗೆ ವಿಎಚ್ಪಿ ಘೋಷಣೆ ಮಾಡಿತ್ತು. 2017ನೇ ಇಸವಿ ಮಾರ್ಚ್, 1992ರ ವಿವಾದಿತ ಕಟ್ಟಡದ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಡ್ವಾಣಿ ವಿರುದ್ಧ ಆರೋಪಗಳನ್ನು ಕೈಬಿಡಲಾಗದು ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಲ್ಲದೆ ಈ ಪ್ರಕರಣವನ್ನು ಮರುಪರಿಶೀಲಿಸುವುದಾಗಿ ಹೇಳಿತ್ತು. 2017ನೇ ಇಸವಿ ಮಾರ್ಚ್ 21, ಇದು ಸೂಕ್ಷ್ಮ ವಿಷಯವಾಗಿದ್ದು ಕೋರ್ಟ್ ಹೊರಗಡೆ ವಿವಾದವನ್ನು ಬಗೆಹರಿಸಿಕೊಳ್ಳುವಂತೆ ಸುಪ್ರೀಂ ಕೋರ್ಟ್ ಹೇಳಿತ್ತು. 5ನೇ ಡಿಸೆಂಬರ್ ಸುಪ್ರೀಂ ಕೋರ್ಟ್ನಿಂದ ಅಂತಿಮ ವಿಚಾರಣೆ ಆರಂಭ. 2018ನೇ ಇಸವಿ ಸೆಪ್ಟೆಂಬರ್ 27, ಮಸೀದಿ ಪ್ರಾರ್ಥನಾ ಸ್ಥಳವಾಗಿದ್ದು ಇಸ್ಲಾಂನ ಅವಿಭಾಜ್ಯ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ನ ಮೂವರ ನ್ಯಾಯಾಧೀಶರ ಪೀಠ ಅಭಿಮತ. 2018ನೇ ಇಸವಿ ಅಕ್ಟೋಬರ್ 19, ಅಲಹಾಬಾದ್ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸಲ್ಲಿಸಿದ ಮನವಿಗಳ ವಿಚಾರಣೆಯನ್ನು 2019ರ ಜನವರಿ ತಿಂಗಳಿಗೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಸುಗ್ರೀವಾಜ್ಞೆ ಮೂಲಕ ಮಂದಿರ ನಿರ್ಮಾಣಕ್ಕೆ ಹೆಚ್ಚಿದ ಒತ್ತಡ. 2019ನೇ ಇಸವಿ ಮಾರ್ಚ್ 8, ಅಯೋಧ್ಯೆಯ ವಿವಾದವನ್ನು ಮಾತುಕತೆಯ ಮೂಲಕ ಇತ್ಯರ್ಥಪಡಿಸಲು ಸಮಿತಿ ರಚನೆ, 8 ವಾರಗಳ ಕಾಲಾವಕಾಶ. 2019ನೇ ಇಸವಿ ನವೆಂಬರ್ 9, ವಿವಾದಿತ ಸ್ಥಳ ಹಿಂದೂಗಳಿಗೆ ಸೇರಿದ್ದು ಎಂದು ಸುಪ್ರೀಂ ಕೋರ್ಟ್ ತೀರ್ಪು. 2.77 ಎಕರೆ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿತ್ತು. 2019ನೇ ಇಸವಿ ನವೆಂಬರ್ 9, ಸುನ್ನಿ ಬೋರ್ಡ್ಗೆ
ಐದು ಎಕರೆ ಪರ್ಯಾಯ ಜಾಗ. 2020 ಫೆಬ್ರವರಿ 5 ಮಂದಿರ ನಿರ್ಮಾಣಕ್ಕಾಗಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಚನೆ. 5 August 2020 ನೂತನ ರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿರವರಿಂದ ಭೂಮಿ ಪೂಜೆ ಕಾರ್ಯಕ್ರಮ. ಕೇಳಿದ್ರಲ್ಲ ವೀಕ್ಷಕರೇ, ಅಯೋಧ್ಯೆಯ ರಾಮ ಜನ್ಮಭೂಮಿಯ ಇತಿಹಾಸನ, ಹಾಗೆ ನಮ್ಮ ದೇಶದ ನ್ಯಾಯಾಲಯ ಕೂಡ ಸರಿಯಾದ ತೀರ್ಪನ್ನೇ ನೀಡಿದೆ. ಯಾವುದೇ ಧರ್ಮದ ವಿರುದ್ಧ ಕೊಡದೆ ಸತ್ಯದ ಪರವಾಗಿ ತೀರ್ಪನ್ನು ಕೊಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಯೂಟ್ಯೂಬ್ ಚಾನಲ್ ಆದ ವಿನೋ ಟ್ರುತ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.